ಗಾಯಗೊಂಡಿರುವವರು ಪಾಲೇಪಲ್ಲಿ ಗ್ರಾಮದ ಬೈರೆಡ್ಡಿ ಮತ್ತು ಮುಂಗನಹಳ್ಳಿ ಗ್ರಾಮದ ಶ್ರೀಕಾಂತ್ ಎಂದು ತಿಳಿದುಬಂದಿದೆ. ನಗರ ಠಾಣೆಯ ಪೊಲೀಸರ ವಾಹನ ಸವಾರರಿಗೆ ದಂಡ ಹಾಕುತ್ತಿದ್ದ ವೇಳೆ ಹೋಮ್ಗಾರ್ಡ್ ವಾಹನ ಸವಾರರನ್ನು ತಡೆಯಲು ಬರುತ್ತಾರೆ ಎಂಬ ಕಾರಣದಿಂದ ಇಬ್ಬರು ವಾಹನ ಸವಾರರು ಮುಖಾಮುಖಿ ಡಿಕ್ಕಿ ಹೊಡೆದುಕೊಂಡಿದ್ದಾರೆ. ಈ ಘಟನೆ ನಡೆದ ತಕ್ಷಣ ವಾಹನ ಸವಾರರು ರಸ್ತೆ ತಡೆ ನಡೆಸಿ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸುತ್ತಿದ್ದ ವಾಹನ ಸವಾರರು ಮಾತನಾಡಿ ಪೊಲೀಸರ ಭಯದಿಂದ ಈ ಅಪಘಾತ ನಡೆದಿದೆ. ಪೊಲೀಸರು ವಾಹನ ಸವಾರರಿಗೆ ದಂಡ ಹಾಕಿದರೂ ಪ್ರತಿ ನೀಡುವುದಿಲ್ಲ ಎಂದು ದೂರಿದರು. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವಾಸ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಹೋದಾಗ ಪ್ರತಿಭಟನಾಕಾರರ ಮತ್ತು ಪೊಲೀಸರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಕೆಲ ಗಂಟೆಗಳ ಕಾಲ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ಭರವಸೆ ನೀಡಿದಾಗ ಈ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.